फ्रेंड्स एल्लरिगू नमस्ते वेलकम बैक टू एमएनसी किचन फ्रेंड्स सुमार जन मूलंगी सोप्पन्न तिन्नोदु कडिमे मत्ते अदन्न बिसाड्तारे सो नानु अदे सोप्पन्न बळसि बसार माडोदन्न तोरिस्ता इद्दीनि ओण काळन्न बळसता इद्दीनि तुंबा टेस्टियागि आगुत्ते इष्टपट्टु कूड तिंतारे मत्ते इदन्न अन्न मत्ते मुत्तेगे इदन्न बळसबहुदु हेगे माडोदु एनेन इंग्रीडियंट्स बेकु अंत नोडोण बन्नि ಸೊಪ್ಪಿನ ಬಸಾರ್ ಮಾಡೋದಕ್ಕೆ ಮೂಲಂಗಿ ಸೊಪ್ಪು ತಗೊಂಡಿದ್ದೀನಿ ಕ್ಲೀನ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ಇದನ್ನ ಸಣ್ಣದಾಗಿ ಹೆಚ್ಚಿಕೋಬೇಕು ಎಷ್ಟು ಸಣ್ಣದಾಗಿ ಸೊಪ್ಪು ಹೆಚ್ಚಿಕೋತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಪಲ್ಯ ಚೆನ್ನಾಗಿ ಬರುತ್ತೆ ಮತ್ತೆ ಇದಕ್ಕೆ ಇದ್ರ ಜೊತೆ ಹಾಕೋದಕ್ಕೆ ಹೆಸರು ಕಾಳು ಮತ್ತೆ ಅಲಸಂದಿ ಕಾಳನ್ನ ಮಿಕ್ಸ್ ಮಾಡಿ ಹಾಕ್ತಾ ಇದೀನಿ ಚೆನ್ನಾಗಿರುತ್ತೆ ಅದಕ್ಕೆ ಮತ್ತೆ ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿ ತುರಿ ಒಂದು 4 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಬೇಳೆ ಸಾಂಬಾರ್ ಪುಡಿ ತಗೊಂಡಿದ್ದೀನಿ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತೆ ಈರುಳ್ಳಿ 1.5 ಈರುಳ್ಳಿ ದಪ್ಪದಾಗಿ ರುಬ್ಬದಕ್ಕೆ ಹಾಕೋದಕ್ಕೆ ತಗೊಂಡಿದ್ದೀನಿ ಒಂದು 10 ರಿಂದ 15 ಎಸ್ಲು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದು ಬಂದು ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸಾಸಿವೆ ಜಜ್ಜಿರೋ ಬೆಳ್ಳುಳ್ಳಿ ಕರಿಬೇವು ಮತ್ತೆ ಒಣಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ರುಚಿಗೆ ಉಪ್ಪು ಬೇಕು ಇಷ್ಟು ಇದ್ರೆ ಸಾಕು ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲು ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಕೊಂಡ್ಬಿಡೋಣ ನೋಡಿ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಮುಂಚೆ ನಾವು ಒಂದು ಕುಕ್ಕರ್ ಗೆ ನಾನು ನೀರು ಹಾಕಿ ಮತ್ತೆ ಕಾಳುಗಳನ್ನೆಲ್ಲ ಹಾಕಿ ಇಟ್ಬಿಡಿದೀನಿ ಹೆಸರು ಕಾಳು ಮತ್ತೆ ಅಲಸಂದಿ ಏನಕ್ಕಂದ್ರೆ ಸೊಪ್ಪು ಹಚ್ಚೋದ್ರೊಳಗಡೆ ನೀರು ಬಿಸಿ ಆಗುತ್ತೆ ಬೇಗ ವಿಶಲ್ ಬರುತ್ತೆ ಅಂತ ನಾನು ಇದು ಮಾಡಿದೀನಿ ನೀವು ಕೂಡ ಅಷ್ಟೇ ಸೊಪ್ಪು ಹಚ್ಚಿಕೊಂಡು ಆಮೇಲೆ ಕಾಳುಗಳನ್ನೆಲ್ಲ ಇಟ್ರೆ ಲೇಟ್ ಆಗುತ್ತೆ ಸೋ ಬೇಗ ಫಸ್ಟ್ ಕಾಳನ್ನ ಬೇಯಕ್ಕಿಟ್ಟು ಆಮೇಲೆ ಸೊಪ್ಪನ್ನ ಹಾಕೋಬೇಕು ನಾನು ಕಾಳನ್ನ ಫಸ್ಟ್ ವಿಶಲ್ ಹಾಕ್ಸ್ಕೊಂಡಿಲ್ಲ ಎಲ್ಲ ಜೊತೆನಲ್ಲೇ ವಿಶಲ್ ಹಾಕ್ಸ್ತೀನಿ ಸ್ವಲ್ಪ ಮೂಲಂಗಿ ಸೊಪ್ಪು ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಎರಡು ವಿಶಲ್ ಹಾಕ್ಸ್ಕೊಳ್ತೀನಿ ರುಚಿಗೆ ಈಗಲೇ ಉಪ್ಪು ಹಾಕೊಂಡ್ಬಿಡೋಣ ಸೊಪ್ಪು ಮತ್ತು ಕಾಳಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಸ್ ಮಾಡಿ ಎರಡು ವಿಶಲ್ ಬರಲಿ ಬೇರೆ ಸೊಪ್ಪು ಆದ್ರೆ ಹಾಗೆ ಓಪನ್ ಅಲ್ಲಿ ಬೇಯಿಸಬಹುದು ಬಟ್ ಇದನ್ನ ಲಿಡ್ ಕ್ಲೋಸ್ ಮಾಡಿ ಈ ರೀತಿ ಬೇಯಿಸ್ಕೋಬೇಕು ಒಂದು ಎರಡು ವಿಶಲ್ ಹಾಕ್ಸ್ತೀನಿ ಒನ್ ಸೈಡ್ ಕುಕ್ಕರ್ ನಲ್ಲಿ ನಾವು ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಅಲ್ಲಿ ನಾನು ಮಿಕ್ಸಿಗೆ ಮಸಾಲ ರುಬ್ಕೊಳಕ್ಕೆ ಹಾಕೊಳ್ತಾ ಇದ್ದೀನಿ ಜಾರ್ಗೆ ನಾನು ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ 1.5 ಈರುಳ್ಳಿ ಒಂದು 10 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಹುಣಸೆ ಹಣ್ಣು ಗೋಲಿ ಗಾತ್ರ ಇದ್ರೆ ಸಾಕು ಒಂದು 4 ಸ್ಪೂನ್ ಬೇಳೆ ಸಾಂಬಾರ್ ಪುಡಿ ನೀವು ಯಾವುದಾದ್ರೂ ಬಳಸಬಹುದು ಸ್ವಲ್ಪ ನೀರು ಇಷ್ಟನ್ನು ನೈಸ್ ಆಗಿ ರುಬ್ಕೋಬೇಕು ಮಸಾಲ ರುಬ್ಬಿ ರೆಡಿ ಆಗಿದೆ ವಿಶಲ್ ಕೂಡ ಬಂತು ಆಲ್ರೆಡಿ ಪ್ರೆಷರ್ ಕಮ್ಮಿ ಆಗಿದೆ ನೋಡಿ ಈ ರೀತಿ ಬೇಗ ಬೇಗ ಅಡಿಗೆ ಆಗ್ಬಿಡತ್ತೆ ರೆಡಿ ಆಗಿದೆ ಸೊಪ್ಪು ನೋಡಿ ಕಾಳೆಲ್ಲ ಬೆಂದಿದೆ ಸೊಪ್ಪು ಕೂಡ ಬೆಂದಿದೆ ಇದನ್ನ ಬಸ್ಕೋಬೇಕು ಒಂದು ಪಾತ್ರೆಗೆ ನೀರು ಮತ್ತೆ ಕಾಳು ಎರಡನ್ನು ಸೆಪರೇಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಈಗ ಒಗ್ಗರಣೆ ಕೊಟ್ಕೋಬೇಕು ಫಸ್ಟ್ ಸಾಂಬಾರ್ಗೆ ಒಗ್ಗರಣೆ ಮಾಡ್ಬಿಡೋಣ ಕುಕ್ಕರ್ಗೆ ಒಂದು ಅಥವಾ ಪಾತ್ರೆ ಯಾವುದಾದ್ರೂ ಸರಿ ನಾನು ಅದೇ ಬೇಯಿಸಿರೋ ಪಾತ್ರೆನೇ ಇಟ್ಕೊಂಡಿದ್ದೀನಿ ಒಂದು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಲಿ ಆ ಫ್ಲೇವರ್ ಬಿಡಬೇಕು ಈಗ ಒಣಮೆಣಸಿನಕಾಯಿ ಕರಿಬೇವು ಮತ್ತೆ ಈರುಳ್ಳಿ ಇಷ್ಟನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಆದರೆ ಸಾಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈಗ ಇದಕ್ಕೆ ರುಬ್ಬಿ ಇಟ್ಟಿರುವಂತ ಮಸಾಲಾನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದೇನು ಮಸಾಲ ಉರಿಬೇಕು ಅಂತ ಏನಿಲ್ಲ ಸುಮ್ಮನೆ ಹಾಕೊಂಡು ಬೇಯಿಸಿ ಇಟ್ಕೊಂಡಿರುವಂತ ನೀರನ್ನ ಬಸ್ತಿ ಇಟ್ಕೊಂಡಿದ್ದೀವಲ್ಲ ಆ ನೀರನ್ನ ಇದಕ್ಕೆ ಹಾಕೋಬೇಕು ಬೇರೆ ನೀರು ಆ್ಯಡ್ ಮಾಡೋದು ಬೇಡ ನೀರು ನೋಡಿ ಕಾಳು ಬೇಯಿಸಿರೋ ಸೊಪ್ಪು ಬೇಯಿಸಿರುವಂತ ನೀರನ್ನೇ ಹಾಕೊಳ್ತಾ ಇದ್ದೀನಿ ನಮಗೆ ಸಾಂಬಾರ್ ತುಂಬ ತೆಳು ಬೇಡ ಸ್ವಲ್ಪ ಗಟ್ಟಿನೂ ತೀರಾ ಗಟ್ಟಿನೂ ಬೇಡ ಮೀಡಿಯಂ ಆಗಿರಲಿ ಮುದ್ದೆಗೆ ಆಗೋ ಥರ ಇದ್ರೆ ಚೆನ್ನಾಗಿರುತ್ತೆ ಬಸ್ಸಾರು ಯಾವಾಗಲೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಪ್ಲೈನ್ ವಾಟರ್ ಹಾಕೋಬೇಡಿ ಸೊಪ್ಪು ಬೇಯಿಸಿಟ್ಟಿರುವಂಥ ನೀರನ್ನೇ ಹಾಕ್ಕೊಳ್ಳಿ ನೋಡಿ ನೀರು ಹಾಕಿದ್ದೀನಿ ಇಷ್ಟು ಸಾಕು ಈ ಥರ ಇದ್ರೆ ಸ್ವಲ್ಪ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ಚೆನ್ನಾಗಿ ಕುದಿಯಬೇಕು ನಾವೇನು ಸಾಂಬಾರು ಪುಡಿ ಹಾಕಿದ್ದೀವಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ ಒಂದು 5 ನಿಮಿಷ ಕುದಿಲಿ ಇದನ್ನು ಸೈಡ್ಗಿಟ್ಟು ಸೊಪ್ಪು ಒಗ್ಗರಣೆ ಮಾಡ್ಕೋಬೇಕು ಸೊಪ್ಪು ಒಗ್ಗರಣೆಗೆ ಬಂದು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನ್ನಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು ಸ್ವಲ್ಪ ಇದಕ್ಕೆ ಈರುಳ್ಳಿ
ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಈರುಳ್ಳಿ ಮತ್ತೆ ಒಂದು ಮೆಣಸಿನಕಾಯಿ ಕರಿಬೇವು ಇಷ್ಟನ್ನು ಹಾಕೊಳ್ತಾ ಇದೀನಿ ಈರುಳ್ಳಿ ಫ್ರೈ ಆಗಲಿ ಒಂದು ಅರ್ಧ ಫ್ರೈ ಆದ್ರೆ ಸಾಕು ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಇದರ ರುಚಿಗೆ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸೊಪ್ಪಿಗೆ ಆಲ್ರೆಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅನ್ನ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದ ತಕ್ಷಣ ಸೊಪ್ಪು ಹಾಕೋಬೇಕು ಈಗ ಇದು ಸ್ವಲ್ಪ ಸ್ಪಿಯರ್ಸ್ ಸ್ವಲ್ಪ ಸೊಪ್ಪು ಉಗ್ರಿ ಇರುತ್ತೆ ಹಾಗಾಗಿ ನಾನು ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಹುಣಸೆ ರಸ ಹಾಕೊಳ್ತಾ ಇದೀನಿ ಆ ಉಗ್ರು ಹೋಗುತ್ತೆ ಅದಕ್ಕೆ ಹುಣಸೆ ರಸ ಹಾಕೋಬೇಕು ಒಂದು ನೋಡಿ 1/4 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ನ ಹಾಕೋಬೇಕು ಈಗ ಹಾಕೋದ್ರಿಂದ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಉರ್ಕೋಬೇಕು ಚೆನ್ನಾಗಿ ಒಂದು 2 ನಿಮಿಷ ಉರಿಬೇಕು ಎಣ್ಣೆನಲ್ಲಿ ಹಾಕಿರುವಂತ ಪುಡಿದು ಸ್ಮೆಲ್ ಕೂಡ ಹೋಗಬೇಕು ಸಾಂಬಾರ್ ಪುಡಿ ಏನು ಹಾಕಿದೀವಿ ಅದು ನೀವು ಈ ಸೊಪ್ಪಿಗೆ ಮೊಟ್ಟೆ ಕೂಡ ಆಡ್ ಮಾಡ್ಕೋಬಹುದು ಈರುಳ್ಳಿ ಉರಿತೀವಲ್ಲ ಆಗ್ಲೇನೆ ಮೊಟ್ಟೆನೂ ಆಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇವಾಗ ಮೊಟ್ಟೆ ಆಡ್ ಮಾಡ್ತಾ ಇಲ್ಲ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾ ಇದೀನಿ ಸ್ವಲ್ಪ ಒಂದು 2 ನಿಮಿಷ ಉರಿಕೋಬೇಕು ನೋಡಿ ಡ್ರೈ ಆಗಲಿ ಸ್ವಲ್ಪ ಒಂದು 2 ನಿಮಿಷ ಉರಿದ ಮೇಲೆ ಇದಕ್ಕೆ ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಹಾಕೋಬಹುದು ಇದನ್ನ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಅಷ್ಟೊಂದು ಸಾಂಬಾರ್ ಕೂಡ ಕುದಿ ಬಂದಿದೆ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಇದು ತಿನ್ನೋದಕ್ಕೆ ತುಂಬಾ ಜನ ಮೂಲಂಗಿ ಸೊಪ್ಪನ್ನ ಬಳಸಲ್ಲ ಬಿಸಾಡ್ತಾರೆ ಸೋ ಈ ರೀತಿ ಬಸ್ಸಾರು ಪಲ್ಯ ಮಾಡೋದನ್ನ ತೋರಿಸಿದೀನಿ ಆಲ್ರೆಡಿ ನಾನು ಮೊಟ್ಟೆ ಪಲ್ಯ ಮಾಡೋದನ್ನ ತೋರಿಸಿದೀನಿ ಮೊಟ್ಟೆನ ಬಳಸಿ ಸೋ ಇದು ಕೂಡ ಸಾಂಬಾರ್ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ಈಗ ನೋಡಿ ಸಾಂಬಾರ್ ಕೂಡ ಕುದಿತಾ ಇದೆ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಆಲ್ರೆಡಿ ಹಾಕಿದ್ವಿ ಸೊಪ್ಪು ಬೇಯಿಸಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ಹಾಕೊಳ್ಳಿ ಒಂದು ನಿಮಿಷ ಕುದ್ರೆ ಸಾಕು ಉಪ್ಪು ಹಾಕಿದ್ಮೇಲೆ ಫ್ರೆಂಡ್ಸ್ ನೋಡಿ ಬಸ್ಸಾರು ಕೂಡ ರೆಡಿ ಆಗಿದೆ ಸ್ಟವ್ ಆಫ್ ಮಾಡೋಣ ಸರ್ವ್ ಮಾಡೋಣ ಬಿಸಿ ಅನ್ನ ಬಿಸಿ ಮುದ್ದೆ ಎಲ್ಲದಕ್ಕೂ ಇದು ಚೆನ್ನಾಗಿರುತ್ತೆ ಸಾಂಬಾರ್ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನದ ಜೊತೆ ಬಸ್ಸಾರು ಅದು ಮೂಲಂಗಿ ಸೊಪ್ಪಿನ ಬಸ್ಸಾರು ರೆಡಿ ಆಗಿದೆ ಸರ್ವ್ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಪಲ್ಯ ತುಂಬಾ ಚೆನ್ನಾಗಿದೆ ನೀವು ಮುದ್ದೆ ಜೊತೆ ಕೂಡ ಬಳಸಬಹುದು ಸಾಂಬಾರ್ನ ಮತ್ತೆ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್